ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಫ್ರೆಂಡ್ಸ್, ನಾನು ಒಂದು ರುಚಿಕರವಾದ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಏನಂತಂದ್ರೆ ಎಗ್ ಮಿಲ್ಕ್ ಪುಡ್ಡಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮತ್ತು ಮಕ್ಕಳು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಓಕೆ, ಇದನ್ನ ಇವಾಗ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ನೋಡೋಣ. ಮೊದಲದಾಗಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು 3 ಮೊಟ್ಟೆ ತಗೊಂಡಿದ್ದೀನಿ. ಅದಾದ ನಂತರ 1 ಕಪ್ನಷ್ಟು ಒಂದು ಸ್ವಲ್ಪ ಉಗುರು ಬೆಚ್ಚಿಗಿರೋ ಹಾಲು ತಗೊಳ್ಳಿ. 4-5 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ, 1 ಟೀಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ತಗೊಂಡಿದ್ದೀನಿ. ಇದನ್ನ ಮಾಡೋದಕ್ಕೆ ಎಣ್ಣೆ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನ ಮಾಡೋ ವಿಧಾನ ನೋಡೋಣ. ಮೊದಲೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಇದಕ್ಕೆ ಇವಾಗ ಮೊಟ್ಟೆ ಒಡೆದ್ಬಿಟ್ಟು ಹಾಕೊಳ್ಳೋಣ. ಇದನ್ನ ಇವಾಗ ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಎಷ್ಟು ನಾವು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀವಲ್ವಾ, ಪುಡ್ಡಿಂಗ್ ಅಷ್ಟು ಚೆನ್ನಾಗಿ ಬರುತ್ತೆ. ಓಕೆ ನೋಡಿ, ಇಲ್ಲಿ ಈ ರೀತಿಯಾಗಿ ನಾನಿಲ್ಲಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಹಾಲು ಹಾಕೊಳ್ಳೋಣ. ಹಾಲು ನಾನಿಲ್ಲಿ ಮೊದಲೇ ಕಾಸಿದ್ದೀನಿ. ಕಾಸಿದ ನಂತರ ಅದು ಒಂದು ಸ್ವಲ್ಪ ಉಗುರು ಬೆಚ್ಚಿಗಿರಲಿ. ಉಗುರು ಬೆಚ್ಚಿಗಿರೋ ಹಾಲು ಹಾಕಿದ ನಂತರ ನೋಡಿ ಚೆನ್ನಾಗಿದ್ದನ್ನು ಬೀಟ್ ಮಾಡ್ಕೊಳ್ಬೇಕು. ನಂತರ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅನ್ನೋರು ನೀವು ಒಂದು ಸ್ವಲ್ಪ ಸಕ್ಕರೆನ ಜಾಸ್ತಿಯಾಗಿ ಯೂಸ್ ಮಾಡಬಹುದು. ನೋಡಿ, ಸಕ್ಕರೆ ಹಾಕಿದ ನಂತರ 1 ಟೀಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ. ಇದನ್ನ ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಸಕ್ಕರೆ ಕರಗೋವರೆಗೂ. ಓಕೆ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಅದು ಬೀಟ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಈ ರೀತಿಯಾಗಿ ಬಬಲ್ಸ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನಂತರ ಒಂದು ಕೇಕ್ ಮಾಡೋ ತಿನ್ ತಗೊಳ್ಳಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸವರ್ಕೊಳ್ಳೋಣ. ಈ ಥರ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಸ್ಟೀಲಿನ ಕಪ್ ಏನಿರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಬಹುದು. ಓಕೆ ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಎಣ್ಣೆನೆಲ್ಲ ಸವರ್ಕೊಂಡ ನಂತರ ಇದಕ್ಕೆ ಇವಾಗ ಮಿಲ್ಕ್ ಮಿಕ್ಸರ್ ಹಾಕ್ಕೊಳ್ಳೋಣ. ಓಕೆ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈ ರೀತಿಯಾಗಿ ನೀಟಾಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನ ಇವಾಗ ಸ್ಟೀಮ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಇವಾಗ ನೀರು ಹಾಕ್ಬಿಟ್ಟು ನೀರು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ನಂತರ ಇದಕ್ಕೆ ಇವಾಗ ಸ್ಟ್ಯಾಂಡ್ ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಈ ಥರ ಸ್ಟ್ಯಾಂಡ್ ಇಲ್ಲ ಅಂತಂದರೆ ನೀವು ಒಂದು ಗ್ಲಾಸ್ ಇಟ್ಕೊಳ್ಳಿ, ಚಿಕ್ಕದು ಟೀ ಕುಡಿಯೋ ಗ್ಲಾಸು. ನಂತರ ಫ್ರೆಂಡ್ಸ್, ಆ ಸ್ಟ್ಯಾಂಡ್ ಮೇಲ್ಗಡೆನೆ ಇವಾಗ ಕೇಕ್ ಮಾಡೋ ಟೀನ್ ಇಟ್ಕೋತಾ ಇದ್ದೀನಿ ಅಲ್ಲಿ ನಾನು. ಇದಕ್ಕಿವಾಗ ಮೇಲ್ಗಡೆ ನೋಡಿ ಕುಕ್ಕರ್ನ ವಿಸಿಲು ಕೂಡ ಹಾಕೊಳ್ಬಾರ್ದು, ಮತ್ತೆ ವಾಯ್ಸರ್ ಕೂಡ ಹಾಕೊಳ್ಬೇಡಿ. ಇದನ್ನ ಇವಾಗ ಕ್ಲೋಸ್ ಮಾಡಿಬಿಟ್ಟು ಒಂದು 30-35 ನಿಮಿಷಗಳವರೆಗೂ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಸ್ಟೀಮ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವಾಗ ಒಂದು 35 ಮಿನಿಟ್ಸ್ ಕಂಪ್ಲೀಟಾಗಿ ಆಗಿದೆ, ಚೆಕ್ ಮಾಡ್ಕೊಳ್ಳೋಣ. ವಾವ್ ನೋಡಿ, ಇವಾಗ ಮಿಲ್ಕ್ ಪುಡ್ಡಿಂಗ್ ರೆಡಿಯಾಗಿದೆ. ಇವಾಗ ಒಂದು ಚಾಕು ತೊಗೊಂಬಿಟ್ಟು ನೀವು ಚೆಕ್ ಮಾಡ್ಕೊಳ್ಬಹುದು, ಇಲ್ಲಿ ರೆಡಿಯಾಗಿ ಆಗಿದೆ ಇದು. ಇದನ್ನ ಇವಾಗ ತೆಗೆದು ಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ನಂತರ ನೋಡಿ ಫ್ರೆಂಡ್ಸ್, ಈ ಪುಡ್ಡಿಂಗ್ ಇವಾಗ ಒಂದು 1/2 ಗಂಟೆಗಳ ಕಾಲ ಫ್ರಿಡ್ಜ್ ನಲ್ಲಿ ಇಟ್ಬಿಟ್ಟು ಕೋಲ್ಡ್ ಆದ್ಮೇಲೆ ಸರ್ವ್ ಮಾಡೋಣ. ಓಕೆ, ಇವಾಗ ಒಂದು 1/2 ಗಂಟೆ ಕಂಪ್ಲೀಟ್ ಆಗಿದೆ. ನೋಡಿ, ಪುಡ್ಡಿಂಗ್ ರೆಡಿಯಾಗಿ ಆಗಿದೆ, ಮತ್ತು ತಿನ್ನೋದಕ್ಕೂ ಕೂಡ ಕೋಲ್ಡ್ ಆಗಿರುತ್ತೆ, ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದನ್ನ ಇವಾಗ ಫ್ರೆಂಡ್ಸ್ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಸುತ್ತಲೂ ಒಂದು ಚಾಕುವಿನಿಂದ ಈ ರೀತಿಯಾಗಿ ತೆಗೆದುಕೊಂಡು ಬಿಡಿ. ನಂತರ ಫ್ರೆಂಡ್ಸ್ ನೋಡಿ, ಮೇಲ್ಗಡೆ ಒಂದು ಪ್ಲೇಟ್ನಿಂದ ಮುಚ್ಚಿಬಿಟ್ಟು ಈ ರೀತಿಯಾಗಿ ಟರ್ನ್ ಮಾಡ್ಕೊಂಡ್ಬಿಡಿ. ವಾವ್ ನೋಡಿ ಫ್ರೆಂಡ್ಸ್, ಇವಾಗ ಎಗ್ ಮಿಲ್ಕ್ ಪುಡ್ಡಿಂಗ್ ರೆಡಿಯಾಗಿ ಆಗಿದೆ. ತುಂಬ ಅಂದರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ.
ಇದರಲ್ಲಿ ಏಲಕ್ಕಿ ಪೌಡರ್ ಕೂಡ ಹಾಕಿರ್ತೀವಿ ಫ್ರೆಂಡ್ಸ್ ನಾವು, ಅದ್ರ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ. ನಿಮಗೆ ಬೇಕಂದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬಹುದು. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಎಗ್ ಮಿಲ್ಕ್ ಪುಡ್ಡಿಂಗ್ ರೆಡಿಯಾಗಿದೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಮನೇಲಿನೇ ಎಗ್ ಮಿಲ್ಕ್ ಪುಡ್ಡಿಂಗ್ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.